ಚಿಕ್ಕಬಳ್ಳಾಪುರದ ಈ ಎಂ ಜಿ ರಸ್ತೆ ಸುಮಾರು 5 ವರ್ಷಗಳಿಂದ ಕಾಮಗಾರಿಕೆ ಪೂರ್ಣಗೊಳ್ಳದೆ ಮೂರನೇ ವಾರ್ಡು ನಾಲ್ಕನೇ ವಾರ್ಡಲ್ಲಿ ಬರುವಂಥ ಕೊಳಚೆ ನೀರೆಲ್ಲ ರೋಡಿಗೆ ಬಂದು ಮಳೆ ಬಂದಾಗ ಜನರಿಗೆ ಭಾಳ ಕಷ್ಟ ಆಗ್ತಾಯಿದೆ. ಗಾಡಿಗಳು ಓಡಿಸೋರ್ಗಾಗ್ಬೋದು, ಜನ ಓಡಾಡೋಕ್ಕಾಗ್ಬೋದು, ಶಾಲಾ ಮಕ್ಕಳು ಓಡಾಡೋಕ್ಕಾಗ್ಬೋದು, ಭಾಳ ಕಷ್ಟ ಆಗ್ತಾಯಿದೆ. ಈ ಊರಲ್ಲಿ ಅಧ್ಯಕ್ಷರು ಸಚಿವರು ಬಂದಾಗ ಮಾತ್ರ ಅಲ್ಲಿ ಇಲ್ಲಿ ಕಾಣಿಸ್ಕೊಳ್ತಾರೆ. ಒಂದು ಚರಂಡಿ, ಒಂದು ಲೈಟ್ ಕ್ಲೀನಿಂಗೋ, ಲೈಟಿಂಗೋ, ಚರಂಡಿ ಕ್ಲೀನಿಂಗ್ ಮಾತ್ರ ಅವರು ಸೀಮಿತ ಆಗಿರೋ ಹೊರತು ಊರಿನ ಅಭಿವೃದ್ಧಿಗೋಸ್ಕರ ಅವ್ರು ಸೀಮಿತ ಆಗಿಲ್ಲ. ಮಳೆ ಬಂದಾಗ ಜನರಿಗೆ ಭಾಳಷ್ಟು ಕಷ್ಟ ಆಗ್ತಾಯಿದೆ. ಹಾಕಿರೋ ವಾರ್ಡಲ್ಲಿ ಅನುದಾನಗಳಾಕಿ ಬೇರೆ ವಾರ್ಡ್ಗಳಿಂದ ಸಮಸ್ಯೆಗಳನ್ನ ಜಾಸ್ತಿ ಮಾಡ್ಕೊಂಡವ್ರೆ. ಅಧ್ಯಕ್ಷರು ಭಾಳ ವೈಫಲ್ಯ ಆಗಿದ್ದಾರೆ ಈ ಒಂದು ಕೆಲಸಗಳಲ್ಲಿ. ಮಳೆ ಬಂದಾಗ ಪ್ರತಿ ಸಲ ಇದೇ ಥರ ಇರುತ್ತೆ ಈ ಏರಿಯಾ ಎಲ್ಲ, ಮೂರನೇ ವಾರ್ಡು ನಾಲ್ಕನೇ ವಾರ್ಡು ಈ ದರ್ಗಾ ಪಕ್ಕದಲ್ಲಿರುವಂಥ ರಸ್ತೆ, ರಸ್ತೆಯಲ್ಲಿ ನಡೆಯೋಕ್ಕೆ ಆಗಲ್ಲ. ಅಂಗಡಿ ಮುಂಗಟ್ಟುಗಳೆಲ್ಲ ನೀರು ಹೋಗುತ್ತೆ, ಆಂಬುಲೆನ್ಸ್ ಕೂಡ ಹೋಗೋಕ್ಕಾಗಲ್ಲ ಹಾಸ್ಪಿಟ್ಲಿಗೆ. ಇಲ್ಲೇ ಸರ್ಕಾರಿ ಆಸ್ಪತ್ರೆ ಐತೆ, ಮೈನ್ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ ಐತೆ. ಇಲ್ಲ ಅದು ಲೈಟಿಂಗ್.